ಬನ್ನಿ ಹುಷಾರ, ಈಗಿಂದಾಗಿ ನಮ್ಮ ಮೊನ್ನೆವಾಡ ರಂಗರಾಜ್ ಅವರು ಬಂದಿದ್ದಾರೆ, ಮತ್ತೆ ಅಂಜನಪ್ಪರ್ ಇದ್ದಾರೆ, ನಮ್ಮ ನಗರಸಭೆ ಅಧ್ಯಕ್ಷರು ಬಂದಿದ್ದಾರೆ, ರವಿಶಂಕರ್ ಅವರು ಇದ್ದಾರೆ. ಮಾತಾ ಸರ್, ಬನ್ನಿ ಹುಷಾರ ಸರ್. ನಮಸ್ತೆ ಸರ್. ಇವತ್ತು ಶಿರಾನಗರದಲ್ಲಿ ಸಂಜೆ 6:30 ಭಾರಿ ಮಳೆ ಸುರಿದ್ರಿಂದ ಸುಮಾರು ಕಡೆ ಅನಾಹುತಗಳಿದ್ದಾರೆ. ನೀವು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಏನು ಅನಾಹುತ ಬಗೆಹರಿಸಿದ್ದೀರಾ, ಸಮಸ್ಯೆಯನ್ನು ಬಗೆಹರಿಸಿದ್ರೆ ಜನರು ಪಬ್ಲಿಕ್ ಯಾವ ರೀತಿ ಅನುಕೂಲ ಮಾಡಿದ್ದಾರೆ? ಇವತ್ತು ಮಳೆರಾಯನ ಕೃಪೆಯಿಂದ ಇವತ್ತು ಏನು ನಮ್ಮ ಶಿರದಲ್ಲಿ ಒಂದು ಅಬ್ಬರದ ಮಳೆ ಬಿದ್ದಿರೋ ಕಾರಣ ಏನು ನಮ್ಮ ಸೆಂಟೆನ್ಸ್ ಕಾನ್ವೆಂಟಿಂದ ಹಿಡಿದು ಐ ಬಿ ಸರ್ಕಲ್ ತನಕಲ್ಲೂ ಮರಗಳು ಒಂದು 7-8 ಮರಗಳು ಬಿದ್ದಾವೆ. ಅದನ್ನು ಸಹ ಈಗ ನಮ್ಮ ರಾಕೇಶ್ ಅವರು ಮತ್ತು ಅರಣ್ಯ ಇಲಾಖೆದವರು ಸಿಬ್ಬಂದಿಗಳು ಬಂದು ನಮ್ಮ ಜೊತೆಗೂಡಿ ಅವ್ರ ಜೊತೆ ನಾವು ಇದ್ದು ಕೆಲಸ ಮಾಡಿಸ್ತಿದ್ದೀವಿ. ನಮ್ಮ ರಾಕೇಶ್ ಸಾಹೇಬರು, ನಮ್ಮ ಇಂಜಿನಿಯರು ಪಾಪ, ನನಗೆ ಗೊತ್ತಿದ್ದಂಗೆ ಮಳೆ ಆದರೂ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಮಾತ್ರ ಈ ನಮ್ಮ ಶಿರಾ ನಗರದ ವತಿಯಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಾವು ಮತ್ತು ಅವರ ಅರಣ್ಯ ಇಲಾಖೆಯವರಿಗೂ ಈ ಸಿಬ್ಬಂದಿ ಅವರಿಗೂ ಸಹ ಧನ್ಯವಾದ ಹೇಳ್ತೀನಿ. ಹಾಗಾಗಿ ಏನು ಇವತ್ತು ಶಿರಾನಗರದಲ್ಲಿ ಈ ಒಂದು ಮಳೆರಾಯನ ಕೃಪದಿಂದ ಏನು ಸಿಕ್ಕಾಬಟ್ಟೆ ದೊಡ್ಡ ಮಟ್ಟದಾಗೆ ಒಂದು ನೀರು ಅಂದರೆ ಮೇನ್ ರೋಡ್ನಲ್ಲೇ ಬಸ್ ಸ್ಟ್ಯಾಂಡಿಂದ ಬರೋ ನಮ್ಮ ರಾಘಣ್ಣ ವಾರ್ಡ್ನಲ್ಲಿ ಸಿಕ್ಕಾಬಟ್ಟೆ ನೀರಿನ ಅವ್ಯವಸ್ಥೆ ಅಂದರೆ ಚರಂಡಿ ಅವ್ಯವಸ್ಥೆಯಿಂದ ಒಂದು ಸ್ವಲ್ಪ ಸಿಕ್ಕಾಬಟ್ಟೆ ನೀರು ನಿಂತು ಕೆರೆ ಇದ್ದಂಗಿತ್ತು. ಅದು ಒಂದು ಸ್ವಲ್ಪ ನಾವು ನಮ್ಮ ರಾಘಣ್ಣ ರೋಗ ಕ್ಲಿಯರ್ ಮಾಡಿಸಿ ಬಂದ್ವಿ. ಹಾಗೂ ಬಾಲಾಜಿನಗರದಲ್ಲಿ ಮಂಜೇಶಿ ವಾರ್ಡ್ನಲ್ಲಿ ಸಿಕ್ಕಾಬಟ್ಟೆ ಒಂದು ಇವರು ಒಂದು ಇದು ಶಿವಕುಮಾರ್ ಅಂತೇಳಿ, ಶಿವಕುಮಾರ್ ಅಂತ ನಿಮಗೆ ಗೊತ್ತಿರ್ಬೋದು, ಪಾಸ್ಪೋರ್ಟ್ ಮಾಡ್ತಾರೆ, ಅವರು ಮನೆ ರೋಡ್ನಲ್ಲಿ ಸಿಕ್ಕಾಬಟ್ಟೆ ನೀರು ನಿಂತಿತ್ತು. ನಮ್ಮ ಕೌನ್ಸಿಲ್ರಿಗೆ ಅದನ್ನು ಕ್ಲಿಯರ್ ಮಾಡಿ ಬಂದರೆ ಈಗ ನಮ್ಮ ರವಿಶಂಕರ್ ಅವರು, ನಾವು, ನಮ್ಮ ರಂಗರಾಜ್ ಅವರು ಎಲ್ಲ ಬಂದೀವಿ. ಏನು ಈಗ ಅರ್ಧ ಶಿರದಲ್ಲಿ ಕರೆಂಟ್ ಇಲ್ಲ, ಅರ್ಧ ಶಿರದಲ್ಲಿ ಕರೆಂಟ್ ಇದೆ. ಇನ್ನೇನೀಗ ಇನ್ನೊಂದು ಗಂಟೆ ಒಳಗೆ ಅದನ್ನು ಕ್ಲಿಯರ್ ಮಾಡಿ ನಮ್ಮ ರಾಕೇಶ್ ಅವರು ಮತ್ತು ಅವ್ರ ಸಿಬ್ಬಂದಿಯವರು ಎಲ್ಲರೂ ಒಗ್ಗೂಡಿ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಒಂದು ಗಂಟೆ ಒಳಗೆ ಶಿರಾನಗರದವರಿಗೆ ಎಲ್ಲರಿಗೂ ಕರೆಂಟ್ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಚರಂಡಿ ಎಲ್ಲ ಬ್ಲಾಕ್ ಆಗಿದೆ ಸರ್? ಚರಂಡಿ ಮೇನ್ ರೋಡಲ್ಲಿ ನಾಯಕರೊಟ್ಟಿಯಲ್ಲಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಮೇನ್ ರೋಡಲ್ಲಿ ಆಮೇಲೆ ನಮ್ಮ ಏನು ಇವರು ನಮ್ಮ ರಾಮಣ್ಣ ರೋಡ್ನಲ್ಲಿ ಫುಲ್ಲು ಕೆರೆ ಥರ ನಿಂತಿತ್ತು. ಅದನ್ನು ಒಂದು ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿ ಬಂದ್ವಿ. ಬೆಳಿಗ್ಗೆ ಇಂಜಿನಿಯರ್ ಕರ್ಕೊಂಡೋಗಿ ಅಲ್ಲಿಗೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತೀವಂತ ನಾವು ನಮ್ಮ ರಾಘಣ್ಣರು ಮತ್ತು ರಾಮಣ್ಣರು ಎಲ್ಲ ಹೋಗಿ ಆ ವಾರ್ಡ್ನಲ್ಲಿ ಹೇಳಿ ಬಂದೀವಿ. ಯಾಕಂದರೆ ಮನೆಗಳು ತುಂಬ ನೀರು ನಿಂತಿತ್ತು. ಯಾಕಂದರೆ ಅಲ್ಲಿ ಅಯ್ಯಮ್ಮ ಗೋಳಾಡೋದು ಒಂದು ಅಯ್ಯಮ್ಮ ಪಾಪ್ಗಳನ್ನ ಎತ್ಕೊಂಡು ಇದ್ದೀವಿ ಅಧ್ಯಕ್ಷರೇ. ನೋಡಿರಿ, ನಮ್ಮ 10 ವರ್ಷಗಳಿಂದ ಇದು ನಮ್ಮ ಸಂಘಟನೆ ಯಾರೂ ಬಗೆಹರಿಸ್ತಿಲ್ಲ, ನಮ್ಮ ಕಷ್ಟ ನೋಡಿರಿ ಇಲ್ಲಿ ಅಂತಂದು ನನ್ನ ಕಣ್ಣಾರೆ ನೋಡಿ ಬಂದಂಥ ವಿಡಿಯೋ ಈಗಲೂ ನಿಮಗೆ ಕೊಡ್ತೀನಿ, ಅದನ್ನು ಸಹ ನೀವು ಪಬ್ಲಿಕ್ ಮಾಡ್ಬೋದು. ಹಾಗಾಗಿ ಈಗ 10 ವರ್ಷದಿಂದ ಇರೋದು, ಈಗ ಮುಂದಿನ ದಿನಗಳಲ್ಲಿ ಅದನ್ನು ಸಾಲ್ವ್ ಮಾಡ್ತೀವಿ. ನಾನು, ನಮ್ಮ ರಾಘಣ್ಣರು, ನಮ್ಮ ಏನು ಕೌನ್ಸಿಲ್ರ್ ಇದೀವಲ್ಲ ಆ ವಾರ್ಡ್ನಲ್ಲಿ ಅದು ಏನು ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ. ಈಗ ಕರೆಂಟಿನ ಅವ್ಯವಸ್ಥೆ ಇದೆ, ದಯಮಾಡಿ ಇನ್ನೊಂದು ಗಂಟೆ ಒಂದು ಗಂಟೆಗಳಿಗೆ ಕ್ಲಿಯರ್ ಮಾಡಿ ಕರೆಂಟಿನ ವ್ಯವಸ್ಥೆ ಮಾಡಿಕೊಡ್ತೀವಿ. ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ದಯಮಾಡಿ ಕರೆಂಟ್ ಇಲ್ಲ ಅಂತ ಕಳ್ತಾನಗಳು ಚೈನ್ ಸ್ಮೋಕಿಂಗ್ ಭಾಳ ಆಗ್ತಾಯಿದ್ದಾವೆ, ದಯಮಾಡಿ ಎಚ್ಚರಗೊಳ್ಬೇಕು. ಸಿಬ್ಬಂದಿಯವರು ದಯಮಾಡಿ ಹೆಚ್ಚಿನ ರೀತಿಯಾಗಿ ಕರೆಂಟ್ ಬರೋವರೆಗೂ ನೀವು ಅಲರ್ಟ್ ಆಗಿರ್ಬೇಕಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಅಂಜನಪ್ಪ.